ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ ಕನಿಷ್ ಮತ್ತೆ ನೀಲಂನ ಸತ್ಯ ತಿಳಿದ ಮೇಲೆ ಅವರಿಬ್ರನ್ನೂ ನೀಲಂನ ತಂದೆ ತಾಯಿ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಕನಿಷ್ಕ್ ಮತ್ತೆ ನೀಲಂ ಇಬ್ರು ಕಾಡೊಳಗೆ ಹೋಗ್ತಾರೆ ಆ ಕಾಡ್ನಲ್ಲಿ ಕನಿಷ್ಕಗೆ ವಿಚಿತ್ರವಾದ ಒಂದು ಹುಡುಗಿ ಧ್ವನಿ ಗೆಜ್ಜೆ ಶಬ್ದ ಎಲ್ಲ ಕೇಳಿಸ್ತಾ ಇರತ್ತೆ ಅವನು ತಿರುಗಿ ನೋಡಿದಾಗ ಎದುರುಗಡೆ ನಿಜವಾದ ಮನಿಕಾ ನಿಂತಿರ್ತಾಳೆ ಈಗ ನೋಡಿ ಮುಂದಿನ ಕಥೆ ಕನಿಷ್ ಮನಿಕಾಳ ಧ್ವನಿ ಕೇಳ್ತಿದ್ದಾಗೆನೆ ಮೂರ್ಛೆ ತಪ್ಪಿ ಅಲ್ಲೇ ಕೆಳಗೆ ಬಿದ್ದ್ಬಿಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಕನಿಷ್ಕೆ ಮತ್ತೆ ನೀಲಂ ಕೂಡ ಆ ಜಾಗಕ್ಕೆ ಬರ್ತಾರೆ ಕನಿಷ್ಕ್ ಅಲ್ಲಿ ಜ್ಞಾನ ತಪ್ಪಿರೋದನ್ನ ನೋಡಿ ಅವನನ್ನ ಎತ್ಕೊಂಡು ಅಲ್ಲೇ ಹತ್ರ ಇದ್ದ ಗುಡಿಸ್ಲಿಗೆ ಕರ್ಕೊಂಡು ಹೋಗ್ತಾರೆ ಮರದ ಹಿಂದೆ ನಿಂತಿರೋ ಆ ಹುಡುಗಿ ಇವೆಲ್ಲವನ್ನೂ ನೋಡ್ತಾ ಇರ್ತಾಳೆ ಅಣ್ಣಾ ಅಣ್ಣಾ ಏನಾಯ್ತು ಏಳು ಬೇಗ ನೀಲಂ ಮತ್ತೆ ಕನಿಷ್ಕೆ ಕನಿಷ್ನ ಎಪ್ಸೋದಕ್ಕೆ ಪ್ರಯತ್ನಿಸ್ತಾರೆ ಆದ್ರೆ ಅವನು ಹೇಳೋದಿಲ್ಲ ಆಗ ಜ್ಞಾನ ತಪ್ಪಿದ್ದಂಥ ಕನಿಷ್ನ ಕಿವಿಯಲ್ಲಿ ಪುನಃ ಅಧ್ವನಿ ಕೇಳತ್ತೆ ಬರಲೇಬೇಕು ಇದು ಕೇಳಿದ್ಮೇಲೆ ತಕ್ಷಣ ಜ್ಞಾನ ಬರುತ್ತೆ ಆಗ ಅವನು ಆತಂಕದಲ್ಲಿ ಎದ್ದೇಳ್ತಾನೆ ನಾನ್ ಕಾಡಲ್ ಇದ್ನಲ್ವಾ ಇಲ್ ಹೇಗ್ ಬಂದೆ ಕನಿಷ್ ಸುತ್ತ ಎಲ್ಲ ನೋಡ್ತಾನೆ ಏನಾಯ್ತು ನಿಂಗೆ ಕನಿಷ್ ನೀ ಯಾಕೆ ಇಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ಯಾ ಅದು ಅಣ್ಣ ನೀ ಮೂರ್ಛೆ ತಪ್ಪಿ ಕಾಡಲ್ ಬಿದ್ದಿದ್ದೆ ನಾವಿಬ್ರು ಹೊತ್ಕೊಂಡ್ ಬಂದ್ವಿ ನೀವ್ ಯಾಕೆ ಮೂರ್ಛೆ ತಪ್ಪಿದ್ರಿ ಕನಿಷ್ ತನ್ನ ಸುತ್ತ ಪುನಃ ನೋಡ್ತಾನೆ ಇರ್ತಾನೆ ಆಮೇಲೆ ನೀಲಂ ಕಡೆಗೆ ತಿರುಗಿ ನೋಡ್ತಾನೆ ನೀಲಂ ನಾವೆಲ್ಲಾರು ಕಾಡಲ್ಲಿ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ಟೆ ಆಗ ನೀನೇನಾರು ನನ್ನ ಕರೆದ್ಯಾ ಇಲ್ಲ ನಾನ್ ಕರೀಲಿಲ್ವಲ್ಲ ಕನಿಷ್ಕೆ ಇದು ನಿನ್ ಕಿತಾಪತಿ ಅಲ್ಲ ಅಲ್ವಾ ಇಲ್ಲ ಅಣ್ಣ ನಾನ್ ನೀಲಂ ಜೊತೆನೇ ಇದ್ನಲ್ಲ ಆದ್ರೆ ಆಗಿರೋದಾದ್ರೂ ಏನು ಯಾಕೆ ವಿಚಿತ್ರವಾಗಿ ಏನೇನೋ ಮಾತಾಡ್ತಿದ್ದೀರಾ ಕನಿಷ್ಕ್ ಮುಂದೇನು ಹೇಳ್ಬೇಕು ಅಂತಿರ್ತಾನೆ ಅಷ್ಟ್ರಲ್ಲಿ ಅವನ ಕಿವಿನಲ್ಲಿ ಯಾರೋ ಏನೋ ಊದ್ಬಿಟ್ಟು ಹೊಟ್ಟೋಗ್ತಾರೆ ಆ ಊದು ಕಿವಿನಲ್ಲಿ ಕೇಳಿದ್ರಿಂದ ಅವನ್ಗೆ ಕಾಡ್ನಲ್ಲಿ ನಡೆದಿದ್ದು ಎಲ್ಲಾನು ಸ್ವಲ್ಪ ಹೊತ್ತಿಗೆ ಮರೆತು ಹೋಗುತ್ತೆ ಇಲ್ಲ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅದು ನೀಲಂ ಸ್ವಲ್ಪ ಹೊತ್ತು ಕಾಣಿಸ್ಲಿಲ್ಲ ಅಲ್ವಾ ಅದಕ್ಕೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ತಿದ್ದೀನಿ ಇದನ್ ಕೇಳಿ ಮೂರು ಜನ ನಗ್ತಾರೆ ಕನಿಷ್ ಮತ್ತೆ ನೀಲಂ ಇಬ್ರು ಕೈ ಕೈ ಹಿಡ್ಕೊಂಡು ಮುಗುಳ್ನಗೆ ಬೀರ್ತಾರೆ ಈ ಕಡೆ ಮೋಹಿನಿ ಮತ್ತೆ ರಾಜೇಶ್ಗೆ ನೀಲಂ ನಾಗಿಣಿ ಅನ್ನೋ ಸತ್ಯಾನ ಅರ್ಗಿಸ್ಕೊಳಕ್ಕೆ ಆಗ್ತಾನೇ ಇರಲ್ಲ ನೀಲಂ ಅಮ್ಮ ನನಗನ್ಸುತ್ತೆ ಆ ದುಷ್ಟ ನಾಗಾನೆ ನೀಲಂ ಮೇಲೆ ಏನಾದ್ರೂ ಜಾದೂಾದು ಮಾಡಿರ್ಬೇಕು ಇಲ್ಲಿ ಕೇಳಿ ನಮಗೆ ಈಗ ಸಹಾಯ ಅಂತ ಮಾಡಕ್ಕಿರೋರು ಒಬ್ರೆ ಅವನೇ ಅಂದ್ರೆ ಕುಲ್ಗುರು ಭೈರ ಇಲ್ಲ ಇಲ್ಲ ಆ ಹುಚ್ಚು ಬಾಬಾಯಿಂದ ಏನೂ ಆಗಲ್ಲ ನಾವು ಇನ್ನೂ ಮಹಾನ್ ಬಾಬಾ ಹತ್ರ ಹೋಗೋಣ ಬೇಗ ಹೊರಡಣ ಮಗಳು ನಮ್ಮಿಂದ ದೂರ ಆಗೋ ಮುಂಚೆ ಪಡ್ಕೊಂಬಿಡೋಣ ಅವಳನ್ನ ಈ ಭೈರ ಕೂಡ ಅವನ ಗೂಬೆ ಜೊತೆ ಗುಹೆ ಒಳಗಡೆ ನಡೀತಾ ಕಾಡಿನ ಇನ್ನೊಂದು ಬದಿಗೆ ಹೋಗ್ತಾನೆ ದೂರದಲ್ಲಿ ಒಂದು ಬಂಡೆ ಮೇಲೆ ಬೆನ್ನು ಮಾಡಿ ಕೂತಿದ್ದಂಥ ಬಾಬಾನ ನೋಡಿ ಏನೋ ಸನ್ನೆ ಮಾಡ್ತಾನೆ ಯಾರೋ ಈ ಬಾಬಾ ಯಾರೋ ಗುರುಜಿ ಅವರೇ ಗುರುಜಿ ನಾನು ಅದನ್ನೇ ಕೇಳ್ತಾ ಇರೋದು ಗುರುಜಿ ಈ ಬಾಬಾ ಯಾರು ಅಂತ ಭೈರ ಆ ಗೂಬೆ ತಲೆಗೆ ಒಂದು ಮೊಟಕತಾನೆ ಮೂರ್ಖ ನಿನ್ನ ಇದೇ ಪೆದ್ದು ಮೂರ್ಖತನದಿಂದ ಆ ನಾಗ ಇವತ್ತು ನೀಲಂನ ಸೇರಿಬಿಟ್ಟ ಹ ಕ್ಷಮಿಸ್ಬಿಡಿ ಗುರುಜಿ ಆದರೆ ಇದು ಹೇಳಿ ಅಲ್ಲಿ ಕೂತಿರೋ ಬಾಬಾ ಯಾರು ಅಂತ ತುಂಬಾ ಇದ್ದಾನೆ ಹ ಇದು ಸಾಧಾರಣ ಬಾಬಾ ಅಲ್ಲ ಇದು ತಾಂತ್ರಿಕ ಕಿಲ್ಬೇಶ್ ಇವರಿಂದಾನೇ ನಾ ಕಲ್ತಿರೋದು ನಿನ್ನ ಗುರುವನ್ನ ಇಷ್ಟು ಮಹಾನ್ ಮಾಡಿದ ಮನುಷ್ಯ ತಾನೇ ಇನ್ನಿಷ್ಟು ಮಹಾತ್ಮ ಇರಬಹುದು ನನ್ನ ಗುರು ಅದು ಮಹಾನ್ ನಾನೇನಾದರೂ ಬಾಬಾ ಆಗಿದ್ರೆ ಈ ಭೈರನ್ನ ಗೂಬೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಬಂಡೆ ಮೇಲ್ ಕೂತಿದ್ದಂಥ ಬಾಬಾನ ತಲೆ ತಾನ್ ತಾನಾಗೆ ತಿರುಗತ್ತೆ ಕಿಲ್ಬಿಷನ ದೊಡ್ಡ ದೊಡ್ಡ ಕೆಂಪು ಕಣ್ಣು ಕಪ್ಪು ಬಟ್ಟೆ ಬೇರೇನೇ ರೀತಿ ಬಿಂಬಿಸ್ತಾ ಇತ್ತು ಕಪ್ಪು ಗುಂಗುರು ಕೂದ್ಲು ಮುಖದಲ್ಲೆಲ್ಲ ಸುಕ್ಕು ಕಿಲ್ಬಿಷನ ಈ ರೂಪ ನೋಡಿ ಆ ಗೂಬೆ ಹೆದರುಕೊಂಡ್ಬಿಡತ್ತೆ ಗುಹೆಯ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಡತ್ತೆ ಭೈರ ಗಿಲ್ಬಿಷನ ಮುಂದೆ ನಮಸ್ಕರಿಸುತ್ತಾ ಬಾಬಾ ನಾನು ಧನ್ಯನಾದೆ ಎಷ್ಟು ವರ್ಷಗಳ ನಂತರ ನಿಮ್ಮ ದರ್ಶನ ಸಿಕ್ತಿದೆ ಏನೋ ಒಂದು ದೊಡ್ಡ ಅನರ್ಥ ಆಗ್ತಿದೆ ಬಾಬಾ ಅಯ್ಯೋ ಮೂರ್ಖ ನಾನು ನಿನಗೆ ಇದಕ್ಕೋಸ್ಕರನಾ ಶಿಕ್ಷಣ ಕೊಟ್ಟಿದ್ದು ಒಂದು ದಿನ ಹೀಗೆ ನೀನು ನನ್ನ ಹತ್ರ ಅತ್ಕೊಂಡು ಬರಬೇಕು ಅಂತ ನನ್ನನ್ನು ಕ್ಷಮಿಸಿ ಬಾಬಾ ಈಗ ನೀವೇ ಏನಾದರೂ ಮಾಡಬೇಕು ನಾನು ಸರ್ವಜ್ಞಾನಿ ನನ್ನ ಮುಂದೆ ದೊಡ್ಡ ದೊಡ್ಡ ದೇವತೆಗಳೇ ಬಾಗಿದ್ದಾರೆ ಅಂದಮೇಲೆ ಈ ಮಾಮೂಲಿ ನಾಗ ನಾಗಿಣಿಯರ ಯೋಗ್ಯತೆ ಇದರ ಮುಂದೆ ಏನಿಲ್ಲ ನಾನು ನಾನಿದರ ಪರಿಹಾರ ಮಾಡಿದ್ದೀನಿ ಭೈರಾ ಮತ್ತೆ ಗೂಬೆ ಇಬ್ರು ವಾಪಸ್ ಅವರ ಕುಟೀರಕ್ಕೆ ಹಿಂದಿರುಗ್ತಾರೆ ಈ ಕಡೆ ಕನಿಷ್ಕಗೆ ನಿಧಾನವಾಗಿ ಎಲ್ಲ ನೆನಪಾಗತ್ತೆ ಅವನು ಒಬ್ನೇ ಯಾವಾಗಿರಬಹುದು ಅನ್ನೋ ಒಂದು ಅವಕಾಶಕ್ಕಾಗಿ ಕಾಯ್ತಿರ್ತಾನೆ ಕನಿಷ್ಕ್ ನೋಡ್ತಾನೆ ನೀಲಂ ಮತ್ತೆ ಕನಿಷ್ಗೆ ಇಬ್ರು ಆ ಕೊಠಡಿನಲ್ಲಿ ಇರೋದಿಲ್ಲ ಅಲ್ಲಿಂದ ಎದ್ದು ಬರೀ ಕಾಲಲ್ಲೇನೆ ಆ ಗುಡಿಸ್ಲಿಂದ ಆಚೆ ಬರ್ತಾನೆ ಅಣ್ಣಾ ಎಲ್ ಹೋಗ್ತಿದ್ದೀರಾ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಆಗ ಕನಿಷ್ಕ್ ತನ್ನ ಕೈನಲ್ಲಿದ್ದ ಆ ಉಂಗುರವನ್ನ ತಗೊಂಡು ಮುಚ್ಚಿಟ್ಕೋತಾನೆ ಆಮೇಲೆ ಹೇಳ್ತಾನೆ ಅದು ನಿನ್ನೆ ನಾನ್ ಮೂರ್ಚೆ ಹೋಗಿದ್ನಲ್ವಾ ಅದ್ನ ನುಂಗ್ರ ಎಲ್ಲೊಬ್ಬಿದ್ದೋಗಿರ್ಬೇಕು ಅದನ್ನ ಹುಡ್ಕಕ್ ಹೋಗ್ತಾ ಇದ್ದೀನಿ ನಡಿ ಅಣ್ಣ ನಾನು ನಿನ್ ಜೊತೆ ಬರ್ತೀನಿ ಇಬ್ರು ಕಾಡಿನೊಳಕ್ಕೆ ಹೋಗ್ತಾರೆ ಅಣ್ಣ ನೀವು ಅತ್ಗೇನ್ ತುಂಬಾ ಪ್ರೀತಿಸ್ತೀರಾ ಅಲ್ವಾ ಹೌದು ಕಣೆ ಇವತ್ ನನ್ಗೆ ನೀಲಮೃಪ್ದಲ್ಲಿ ಮನಿಕ ಮತ್ತೆ ಸಿಕ್ಕಿದಾಳೆ ಆದ್ರೂ ನನ್ಗೆ ಮನೀಕ ನೆನ್ ಇರುತ್ತೆ ಆಗ್ಲೇ ಕನೇಶ್ ನ ಕಿವಿಯಲ್ಲಿ ಅದೇ ಧ್ವನಿ ಕೇಳಿಸತ್ತೆ ನನಗೂ ನಿಮ್ಮ ನೆನಪು ತುಂಬಾ ಬರತ್ತೆ ಸ್ವಾಮಿ ಕನಿಷ್ಕ್ ಆ ಧ್ವನಿ ಕೇಳ್ತಿದ್ದಾಗೆನೆ ತನ್ ಕಿವಿ ಮುಚ್ಕೋತಾನೆ ಹೇ ಧ್ವನಿ ಕೇಳಿಸ್ತಿಲ್ವಾ ಇಲ್ಲ ಅಣ್ಣ ನನಗೇನು ಕೇಳಿಸ್ತಿಲ್ವಲ್ಲ ಆದ್ರೆ ನನ್ನ ಪದೇ ಪದೇ ಕರೀತಾನೆ ಇದಾರೆ ಸ್ವಾಮಿ ಸ್ವಾಮಿ ಅಂತ ಕನಿಷ್ ಹೀಗೆ ಅರ್ಧ ವಿಷಯ ಮಾತ್ರ ಹೇಳ್ತಾನೆ ಅಣ್ಣ ಇದು ನಿಮ್ಮ ಭ್ರಮೆ ಕೂಡ ಇರ್ಬೋದು ಮತ್ತೆ ಕನಿಷ್ಕ್ ಮತ್ತೆ ಕನಿಷ್ಕೆ ಅದೇ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಉಂಗ್ರಾನ ಹುಡುಕ್ತಾ ಇರ್ತಾರೆ ಆಗ ಕನಿಷ್ಕಗೆ ಕಿತ್ತೋಗಿರೋ ಒಂದು ಗೆಜ್ಜೆ ಸಿಗತ್ತೆ ಕನಿಷ್ಕ್ ಆ ಗೆಜ್ಜೆ ತಗೊಂಡು ನೆನ್ಪಸ್ಕೋತಾನೆ ಇದೇ ಗೆಜ್ಜೆ ಹಾಕೊಂಡ್ ನನ್ ಕಾಡಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಲು ಆಗ್ಲೇ ಕನಿಷ್ಕೆಗೆ ಪೊದೆ ಹತ್ರ ಕನಿಷ್ಕನ ಉಂಗ್ರ ಬಿದ್ದಿರೋದು ಕಾಣ್ಸತ್ತೆ ಅದನ್ನ ತಗೊಂಡು ಕನಿಷ್ಕ್ ಹತ್ರ ತಂದ್ಕೊಡ್ತಾಳೆ ಅಣ್ಣ ತಗೊಳ್ಳಿ ನಿಮ್ಮ ಉಂಗ್ರ ಈ ಖುಷಿನಾ ಆ ಉಂಗ್ರಾನ ನೋಡಿ ಕನಿಷ್ಕ್ ತಬ್ಬಿಬ್ಬಾಗ್ತಾನೆ ಹ ಇದು ಹೇಗ್ ಸಾಧ್ಯ ಈ ಉಂಗ್ರ ಇಲ್ ಹೇಗೆ ಅದು ನನ್ ಕೈಯಲ್ಲೇ ಇದೆಯಲ್ಲ ಆದ್ರೆ ಇಲ್ ಹೇಗ್ ಸಿಕ್ತು ಕನಿಷ್ನ ಮುಷ್ಠಿಯಲ್ಲಿ ಇನ್ನೊಂದು ಉಂಗ್ರ ಇದ್ದೇ ಇತ್ತು ನಾನು ಹುಚ್ಚ ಆಗ್ತಿದೀನಿ ಇದು ಆಗೋಕೆ ಹೇಗ್ ಸಾಧ್ಯ ಅವಳ ಆತ್ಮ ಹೇಗಿದ್ರು ನೀಲಂ ಶರೀರದಲ್ಲಿದೆಯಲ್ಲ ಅವರಿಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಮರದ ಹಿಂದೆ ನಿಂತ್ಕೊಂಡು ಕನಿಷ್ಕ್ ಹೋಗ್ತಾ ಇರೋದನ್ನ ನೋಡಿ ಆ ಹುಡುಗಿಯ ಕಣ್ಣೀರು ಕೆಳಗ್ ಬೀಳತ್ತೆ ಕಣ್ಣೀರು ನೆಲದ ಮೇಲೆ ಬೀಳ್ತಿದ್ದಾಗೆನೆ ಭೂಮಿನೇ ಅಲ್ಲಾಡ್ ಹೋಗುತ್ತೆ ಕನಿಷ್ಕ್ ಮತ್ತೆ ಕನಿಷ್ಗೆ ಇಬ್ರು ಸಂಹಾಲಸ್ಕೋತಾರೆ ಆಮೇಲೆ ಮನೆಗೆ ವಾಪಸ್ ಹೋಗ್ತಾರೆ ಈ ವಿಷಯ ಕನಿಷ್ಕ್ ತಲೆಯಲ್ಲಿ ಓಡ್ತಾನೇ ಇತ್ತು ಅದು ನಿಜವಾಗ್ಲೂ ಮನ್ನಿಕಾನೇ ಆಗಿದ್ರೆ ನಾನು ನಿಜಾಂಶನ ತಿಳ್ಕೊಳ್ಳೇಬೇಕಾಗುತ್ತೆ ಆ ಕಡೆ ಮೋಹಿನಿ ಮತ್ತೆ ರಾಜೇಶ್ ಮಾರನೇ ದಿನ ಬೆಳಿಗ್ಗೆ ಭೈರಾ ಬಾಬಾ ಹತ್ರ ಹೋಗ್ತಾರೆ ಭೈರಾ ಬಾಬಾ ಭೇಟಿ ಆಗಬೇಕು ಅವರು ಅಂದ್ರೆ ಯಾರು ಅಂದ್ರೆ ನಿಂತರ ನಾಲಾ ಮುದುಕನ್ನ ಬಾಬಾ ಮಾಡಿದ್ರಲ್ಲ ಅವ್ರನ್ನ ಬಾಬಾ ನಾವು ನಿಮ್ಮ ಗುರುವನ್ನ ನೋಡ್ಬೇಕು ಬಾಬಾ ನನ್ ಮಗಳು ಹೇಳ್ತಾಳೆ ನನ್ ಮಗಳು ಒಂದ್ ನಾಗಿಣಿ ಅಂತೆ ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಯೋಚನೆ ಮಾಡಬೇಡಿ ನಾನು ಕಿಲ್ವಿಶ್ ಬಾಬಾ ಹತ್ರ ಹೇಳ್ತೀನಿ ನೀವು ನಾಳೆ ಸಂಜೆ ಬನ್ನಿ ರಾಜೇಶ್ ಮತ್ತೆ ಮೋಹಿನಿ ಇಬ್ರು ವಾಪಸ್ ಮನೆಗ್ ಬರ್ತಾರೆ ಬಾಬಾ ಕೆಲ್ಬೇಶ್ ಬಾಬಾ ಅಂತೂ ತುಂಬಾ ಗುಪ್ತವಾಗಿರೋರು ಈ ಮಾಮೂಲಿ ಜನರಿಗೆ ಅವ್ರ ಬಗ್ಗೆ ಹೇಗ್ ಗೊತ್ತಾಯ್ತೋ ಈ ಕಥೆ ತುಂಬಾ ಹಳೇದು ಮತ್ತು ದೊಡ್ಡದು ಈಗ ನೀನು ಹೇಳ್ತೀನಿ ಕೇಳು ಈಗ ನೋಡಿ ಮುಂದಿನ ಎಪಿಸೋಡ್ನಲ್ಲಿ ಕನಿಷ್ಕ್ನ ನಿದ್ದೆ ಕೆಡಿಸಿರುವಂಥ ಆ ಗೆಜ್ಜೆಯ ಸತ್ಯಾಂಶನಾರು ಏನು ಯಾರು ಈ ಕಿಲ್ಬಿಷ ನಾಗನಾಗಿಣಿಯನ್ನ ತಡೆಯೋದಕ್ಕೆ ಇವನ ಆಟ ಏನಿರಬಹುದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ನಾಗಿಣಿ ಸೀಸನ್ ಮೂರರ ಮುಂದಿನ ಸಂಚಿಕೆ ಕಥೆ ಇನ್ನು ಮುಂದುವರಿಯತ್ತೆ